ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವನ್ನು ನೋಡ್ತಿದ್ದೀರಾ, ಭಾರ್ಗವ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಖುಷಿ ಆಗ್ತಿದೆ. ನಮ್ಮ ಭಾರ್ಗವ್ ಟೆಕ್ ಕನ್ನಡ ಚಾನಲ್ 1,000 ಸಬ್ಸ್ಕ್ರೈಬ್ ಹೋಗ್ತಿದೆ. ಫ್ರೆಂಡ್ಸ್, ತುಂಬಾ ಖುಷಿ ಆಗ್ತಿದೆ ನನಗೆ, ಯಾಕಂದರೆ ಇಷ್ಟು ದಿನ ನಾನು ವೆಯ್ಟ್ ಮಾಡಿರೋದು 1,000 ಸಬ್ಸ್ಕ್ರೈಬರ್ಸ್ಗೆ. ತುಂಬಾ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್, ಏನಂದರೆ ಅಲ್ಲಿ ಶೇರ್ ಮಾಡಲು ಇಲ್ಲಿ ಶೇರ್ ಮಾಡಲು ತುಂಬಾ ಕಷ್ಟಪಟ್ಟಿದ್ದೀನಿ ಈ ಚಾನಲ್ನ ಬೆಳೆಸೋಕ್ಕೆ. ನಾನು ಎಷ್ಟೊಂದು ಚಾನಲ್ ತೆಗ್ದಿದ್ದೀನಿ, 2-3 ಚಾನಲ್ ಅಂತ, ಅಷ್ಟೊಂದು ರೇಟಿಂಗ್ ಪಡೆದಿಲ್ಲ ಈ ಚಾನಲ್ ನೋಡಿ. ಎಷ್ಟೊಂದು ಚಾನಲ್ ನೀವು ಇಷ್ಟೊಂದು ಸಪೋರ್ಟ್ ಮಾಡಿಲ್ಲ ಅಂದರೆ ಇಲ್ಲಿ ತನಕ ನಾನು ಬೆಳೀತಾನೆ ಇರಲಿಲ್ಲ ಅನ್ಕೊತೀನಿ. ಫ್ರೆಂಡ್ಸ್, ಹಾಕಿದ ತಕ್ಷಣ ಒಂದು 3-4 ಜನನ ನೋಡೇ ನೋಡ್ತಾರೆ ನನ್ನ ವೀಡಿಯೋನ. ಇನ್ಮೇಲಿಂದ ನಾನು ಲೈವಿಗೆ ಬರ್ತೀನಿ, ಸರಿನಾ? ಇನ್ಮೇಲಿಂದ ಲೈವಿಗೆ ಬರ್ತೀನಿ, ನಾನು ಲೈವಿಗೆ ಜಾಯ್ನ್ ಆಗಿ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗಂಗಾಗುತ್ತೆ, ವಾಚ್ ಟೈಮ್ ಇನ್ಕ್ರೀಸ್ ಮಾಡ್ದಂಗಾಗುತ್ತೆ. 1 ಟಾಸ್ಕು ಕಂಪ್ಲೀಟ್ ಆಯಿತು, 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯ್ತಿನ, 4,000 ವಾಚ್ ಅವರ್ ಇರುತ್ತೆ, ಸರಿನಾ? ಆ ವಾಚ್ ಅವರ್ ಕಂಪ್ಲೀಟ್ ಆದರೆ ನನಗೂ ಮೊನಟೈಸೇಷನ್ ಎನೇಬಲ್ ಆಗುತ್ತೆ, ನನಗೂ ಸ್ವಲ್ಪ ಉಪಯೋಗ ಆಗುತ್ತೆ. ನಾನು ಚೆನ್ನಾಗಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಕ್ವಾಲಿಟಿ ಕೊಡೋಕ್ಕೆ ವಿಡಿಯೋ ಟ್ರೈ ಮಾಡ್ತೀನಿ, ಅದಕ್ಕಾಗಿನೇ ಲೈವಿಗೆ ಬರ್ತೀನಿ. ಪ್ಲೀಸ್, ಒಂದು 20 30 ಜನ ಆಗಲಿ ಜಾಯ್ನ್ ಆಗಿ ಒಂದು 2-3 ಗಂಟೆ ಇರ್ತೀನಿ ಲೈವಲ್ಲಿ, ಆವಾಗ ಮಾತಾಡೋಣ, ಲೈವ್ ಆಗಿ ಮಾತಾಡೋಣ. ಇವತ್ತು ತುಂಬ ಖುಷಿ ಆಗ್ತಿದೆ, 1,000 ಸಬ್ಸ್ಕ್ರೈಬರ್. ಫ್ರೆಂಡ್ಸ್, ಎಷ್ಟು 1 ಇಯರಿಂದ ಕಾಯ್ತಿದ್ದೀನಿ ನಾನು, ಎಷ್ಟು ಒಂದು 100 ಸಬ್ಸ್ಕ್ರೈಬ್ ತನಕನೇ, 500 ಸಬ್ಸ್ಕ್ರೈಬ್ ತನಕನೇ ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ನಾನು 1,000 ಪಡ್ಕೊಳ್ಳೋಕ್ಕೆ ಅಂದರೆ ಅಲ್ಲಿ ಶೇರ್ ಮಾಡ್ತೀನಿ, ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ, ಒಬ್ಬರು ರಿಪ್ಲೈ ಇಲ್ಲ, ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತೀನಿ, ಅದು ಸಬ್ಸ್ಕ್ರೈಬ್ ಬರಲ್ಲ. ತುಂಬಾ ಕಷ್ಟಪಟ್ಟಿದ್ದೀನಿ, ಸ್ವಲ್ಪ ಜನ ಪ್ರಮೋಟ್ ಮಾಡಿದ್ದಕ್ಕೂ ನನಗೂ ಸ್ವಲ್ಪ ಎಷ್ಟು ಹೆಲ್ಪ್ ಆಗಿದೆ. ಕನ್ನಡ ಕೋರ ಅನ್ಸುತ್ತೆ, ಅವ್ರ ಚಾನಲಲ್ಲಿ ಹೇಳಿದ್ದಕ್ಕೆ ನನಗೆ ತುಂಬಾ ಸಬ್ಸ್ಕ್ರೈಬ್ ಬಂದಿದ್ದಾರೆ, ಸರಿನಾ? ಅವರು ವಿಡಿಯೋ ನೋಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದೇ ಥರನೇ ಬೇರೆಗೂ ಸಪೋರ್ಟ್ ಮಾಡು, ಸರಿನಾ? ಇದೇ ಥರನೇ ಬೇರೆಗೂ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಬೆಳೆಯಂಗಾಗುತ್ತೆ ಅಂತಲೇ ಕೇಳ್ಕೊತೀನಿ. ಫ್ರೆಂಡ್ಸ್, ತುಂಬ ಥ್ಯಾಂಕ್ಸ್. ಈ ಒಂದು 1,000 ನನ್ನ ಚಾನಲ್ 1,000 ತಲುಪ್ತು, ಕಮ್ಯುನಿಟಿ ಟ್ಯಾಬ್ ಸಿಕ್ತು ಅಂತ ನನಗಿನ್ನೇನು ಬೇಡ ಫ್ರೆಂಡ್ಸ್. ಒಂದು ಕಮ್ಯುನಿಟಿ ಟ್ಯಾಬ್ ಸಿಕ್ಕಿದ್ರೆ, ಒಂದು ಲೈವ್ ಬರೋಂಗಾದರೆ ಸಾಕು, ಇನ್ನೇನು ಬೇಡ. ನನಗೇನು 1,00,000 ಸಬ್ಸ್ಕ್ರೈಬ್ ಬೇಕು ಅಂತ ಏನೂ ಇಲ್ಲ, 1,000 ಆದರೆ ನನಗೆ ಸಾಕು, ಇನ್ನೇನು ಬೇಡ. ನೀವು ನೋಡ್ಬೋದು 1,000 ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ತಲುಪಿದೆ, ನಿನ್ನೆ ತಾನೇ ತಲುಪ್ತು 1,000 ಸಬ್ಸ್ಕ್ರೈಬು. ಇದೇ ಥರನೇ ಬೆಳೆಸ್ಕೊಂಡು ಹೋಗ್ತೀರಿ ಫ್ರೆಂಡ್ಸ್ ನನ್ನ ಚಾನಲ್ನ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೇನು ಹೇಳಿ ಫ್ರೆಂಡ್ಸ್, ನನ್ನ ಚಾನಲ್ ಬಗ್ಗೆ ತುಂಬಾ, ಇದುವರೆಗೂ 157 ವಿಡಿಯೋ ಕಂಪ್ಲೀಟ್ ಆಗಿದೆ ನಮ್ಮ ಚಾನಲಲ್ಲಿ, 157 ವಿಡಿಯೋ ಕಂಪ್ಲೀಟ್ ಆಗಿದೆ. 157 ವಿಡಿಯೋನೂ ನಾನು ಎಡಿಟ್ ಮಾಡೋದು ಏನಿಲ್ಲ ಅಂದ್ರೂ ಒಂದು 1/2 hour ಆಗುತ್ತೆ ನಾನು, ಯಾಕಂದರೆ ಒಂಥರ ಕಟ್ ವಾಯ್ಸ್ ಮಾತಾಡ್ತೀನಿ, ಸರಿನಾ? ಮಾತಾಡ್ಬಿಡ್ತೀನಿ, ಏನೇನೋ ಬಂದುಬಿಡುತ್ತೆ, ಮತ್ತೆ ಅದನ್ನು ಕಟ್ ಮಾಡಬೇಕು, ತುಂಬಾ ಟೈಮ್ ತೊಗೊತೀನಿ, 3-4 ಸತಿ ಪ್ಲೇ ಮಾಡ್ತೀನಿ ವಿಡಿಯೋನ. ತುಂಬಾ ಕಷ್ಟಪಡ್ತಿದ್ದೀನಿ ನಾನು ಈ ಯೂಟ್ಯೂಬಲ್ಲಿ ಬೆಳಿಬೇಕು ಅಂತ. ನೀವು ಬೆಳೆಸ್ತಿದ್ದೀರ, ಅದೇ ಥರನೇ ಬೆಳೆಸಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಈ ವಿಡಿಯೋ ಸಾಕು ಅಂದ್ಕೊತೀನಿ, ತುಂಬಾ ಖುಷಿ ಆಗ್ತಿದೆ, ಯಾಕಂದರೆ ಎಲ್ಲ ಚಾನಲ್ ಥರನೇ ನನ್ನ ಚಾನಲು ಒಂದು ದೊಡ್ಡ ಮಟ್ಟಿಗಲ್ಲ ಅಂದ್ರೂ ಸ್ವಲ್ಪ ಸಣ್ಣ ಮಟ್ಟಿಗನ್ನು ಹೋಗ್ತಿದೆ ಅಂತಲೇ ತುಂಬಾ ಖುಷಿ ಆಗ್ತಿದೆ ನನಗೆ. ಈ ವಿಡಿಯೋಗೆ ನಾನು ಕೊಡ್ತಿರೋ ಟಾರ್ಗೆಟ್ಟು 50 ಲೈಕ್ಗಳು, ಸರಿನಾ? 1,000 ಸಬ್ಸ್ಕ್ರೈಬ್ಗೆ ಜಾಸ್ತಿನ ಲೈಕ್ ಬೇಕು, ಆದರೆ ನನ್ನ ವ್ಯೂವರ್ಸು ಸ್ವಲ್ಪ ಕಮ್ಮಿ ಇದಾರಲ್ವ, ಅದಕ್ಕಾಗೇ 50 ಲೈಕ್ಗಳು ಕೊಡ್ತಿದ್ದೀನಿ ಟಾರ್ಗೆಟು. 50 ಲೈಕ್ಗಳು ಬೇಗನೆ ಕಂಪ್ಲೀಟ್ ಮಾಡಿ, ಈ ಒಂದು ವಿಡಿಯೋಗೆ ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಚಾನಲ್ನ, ವಿಡಿಯೋನ ಶೇರ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಈಗ ಇಷ್ಟು ಕೆಲವರು ಕಮೆಂಟ್ ಮಾಡ್ತಿದ್ರಪ್ಪ, ವಿಡಿಯೋಗೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕಾ? ಅಲ್ಲಪ್ಪ, ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಬೇರೆಯವ್ರು ಬರ್ತಿರ್ತಾರಲ್ಲ, ವಿಸಿಟ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಹೇಳಬೇಕು ಅಂತಲೇ ಹೇಳೋದು. ಒಂದು ಸ್ವಲ್ಪ ಬ್ಲರ್ ಕಾಣಿಸ್ಬೋದು, ಸಾಯಂಕಾಲ ಮಾಡ್ತಿದ್ದೀನಿ ಆ ವಿಡಿಯೋ. ಇರಲಿ, ವಿಡಿಯೋನೆಲ್ಲ ಮುಗಿಸಿದ್ದೀನಪ್ಪ, ಇದೇ ಥರನೇ ಸಪೋರ್ಟ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.